ಬನ್ನಿ. ವಿಷಯ ಎಂಥದ್ದು ಹೇಳಿದರೆ ಶಂಬಟ್ಟ ಜನ ಕಾಣದೆ ದಿನ ಸುಮಾರಾಯ್ತು, ತಿಂಗಳ ಮೇಲೆ ಹತ್ತುವಳಿ ಎಂತಳಿ ಬಂತಿಲ್ಲ. ಹಾಗೆ ಮೊನ್ನೊಂದು ದಿನ ಅವನ ನೋಡಿಕೊಳ್ಳಿ ಹೋದೆ, ಅವನು ಹತ್ತರೆ ಆದ ಕಾರಣ ಫೋನ್ ಇಲ್ಲಿಯ ಮೊಬೈಲ್ಯ ಬರ್ತಾರೆ ಮಾತಾಡಲಿ ಇಲ್ಲೇ. ಆದ್ರೆ ರಜೆ ಸಮೇತ ಮೊಬೈಲ್ ಇದೆ ಮುಟ್ಟದ್ದೆ. ಹಾಗೆ ಸೀದಾ ಅವರ ಮನೆಗೆ ಹೋದೆ. ಮನೆಗೆ ಹೋಗಿಯಪ್ಪ ಅಲ್ಲಿನ ಅಟ್ಟೊಳಗಡೆ ಹಿಂಗೆ ಗುಟ್ಟಿ ದೂರಕ್ಕೆ ನೋಡಿ ಸಣ್ಣ ಗುದುಗುದೇ ಮಾತಾಡದೆ ಕೇಳಿತು. ಆರು ಆರು ಹೇಳಿ ನಮ್ಮ ಗಣೇಶಣ್ಣ ಹೇಳಿದೆವು. ಒಬ್ಬಪ್ಪಲ್ಲಿ ಹೇಳಿ ಸಣ್ಣಕ್ಕೆ ಗುಸು ಗುಸು ಹೇಳಿ ಶಬ್ದದಲ್ಲಿ ಕೇಳಿದ್ವಿ. ನೋಡುವಾಗ ಶಂಬಟ್ಟಜ್ಜ ರೂಮಿನ ಒಳ ಕತ್ತಲಿ ಕೂಯಿದೆ. ಹಿಂಗೆ ಮೋರೆಲ್ಲ ಚಪ್ಪೆ ಚಪ್ಪೆ ಹುಳಿ ಹುಳಿ ಹಿಂಗಿ ಇದ್ದು ಕಂಗಾಲಿಲಿದ್ದಂಗೆ. ಹತ್ತು ಇಪ್ಪತ್ತೈದು ದಿನ ತೊಳಿ ಅದು ಕಾಣದ್ದೆ. ವಿಷಯ ಅಂತಾಳಿ ಕೇಳಿಯಪ್ಪಗ ದೊಡ್ಡಕ್ಕೆ ಮಾತಾಡಿ ಎನ್ನ ಫೋಟೋ ಎಲ್ಲ ಮೊಬೈಲ್ ಅತ್ತೆ ಹೋಗಿಕೊಂಡಿದ್ದು ಇವನು ಕೈಗೆ ಸಿಕ್ಕುವವರೆಗೆ ಶೇರ್ ಮಾಡಿ, ಇವನು ಕೈಗೆ ಸಿಕ್ಕಿದರೆ ಚೆನ್ನಾಗಿ ಥಳಿಸಿ ಎಲ್ಲ ಎಲ್ಲ ಗ್ರೂಪಿನವು ಅವು ಇವು ಎಲ್ಲ ಎಲ್ಲ ಮೊಬೈಲಲ್ಲಿ ಎನ್ನದೇ ಫೋಟೋ ತಾರಾಮಾರ ಹಬ್ಬುತ್ತಾ ಇದ್ದು ಅಲ್ಲಿ ಎಂಥರ ವಿಶೇಷ ಮಟ್ಟ ಜನ ಕೇಳಿದೆನು. ಯಾವುದು ಸಂಗತಿ ಅಂತದ್ದು ಹೇಳಿದರು ವಿಷಯ ಭಾರಿ ಸಿಂಪಲ್. ಅವನ ಭಾವನ ತಮ್ಮ ಒಂದು ಊರದನ ತಗತ್ತಾಳೆ. ಯಾವುದು ತುರುವಣ ಕಂಜಿ ಇದೆ, ಅದು ಕಂಜಿ ಹಾಕಿ ಕರವಲೆ ಕೊಟ್ಟತ್ತಿಲ್ಲ. ಒಟ್ಟಿಂಗೆ ಸಣ್ಣಕ್ಕೆ ಶೀತ ಜ್ವರ, ಅದಕ್ಕೆಂತ ಮಾಡಿ ನೋಡಿ ಮದ್ದು ಕೇಳಿದ್ದೀವಂತೆ. ಇವೆಲ್ಲ ಹೇಳಿದ ಶಂಬಟ್ಟಜ್ಜ ಮದ್ದು ಹೇಳುವಾಗ ಭಾರಿ ಲಾಯಕ ವಿವರಿಸಿ ಹೇಳಿದ್ದ. ಹೇಳಿದರೆ ದನಕ್ಕೆ ಅರಿಷ್ಟವೋ ಮದ್ದೆಂತರೋ ಕುಡಿಸೋದಿದ್ದರೆ ಅಂತ ಹಿಂಗೆ ಹೇಳಿದರೆ ಮನುಷ್ಯರಾಗಿ ಅದಕ್ಕೆ ಕುಡಿಯಲು ಇಡ್ತಿಲ್ಲ. ಅಮ್ಮಗೆ ಎಂಥ ಮಾಡಕ್ಕೆ ಹೇಳಿದರೆ ಅರಿಷ್ಟ ಇದ್ದರೆ ಹಿಂಗಿದ ಕುಪ್ಪಿಗೆ ಫುಲ್ಲು ಎಷ್ಟು ಬೇಕು ಅಷ್ಟು ತುಂಬಿಸಿತ್ತ. ಬಾಯಿ ಹಿಂಗೆ ಒಡೆಸಿ ಹೊಡೆಯಲಾಗಿ ಕೊಟ್ಟೋಗಿ ಹಿಂಗೆ ಕುತ್ತ ಒಡೆಕಿದ. ಈ ಕುಪ್ಪಿಲಿ ಮದ್ದು ತುಂಬಿಸಿ ದನದ ಬಾಯಿಯ ಒಡೆಸಿ ಹೊಡೆಯಿಂದ ಹಾಕಿ ಹೀಗೆ ಕುತ್ತ ಅಡಿ ಗಳಗಳದ ಬಿಟ್ಟರೆ ನಾಲಿಗೆ ಒಳಂದ ಬುಡಕ್ಕೆ ಹೋಗಿ ಅದು ಹೊಟ್ಟೆಗೆ ಇಳಿತು. ಈ ಮಿತ ಗಾಜಿನ ಗುಪ್ಪಿ ಒಡತ್ತಾರೆ, ಗಾಜಿನ ಗುಪ್ಪಿ ಒಡತ್ತೋಳಿ ಹೆದರಿಕಿದ್ದರೆ ಲೆಂಕ್ರಿ ಬೆದುರೋಳಿದ್ದಾನೆ. ಓಟ ಇಪ್ಪ ಸಪೂರು ಇಷ್ಟು ತರದ ಬೆದುರಿನ ಹಿಂಗೆ ಯಾವ ಚಾರೆಯ ಕೊಡೋದು ಅದಕ್ಕೆ ಮದ್ದು ತುಂಬಿಸಿ ದನಕ್ಕೂ ಎಲ್ಲ ಕುಡಿಸುವ ಕ್ರಮ. ಲೆಂಕ್ರಿ ಈಗ ಸಿಕ್ಕದು ಹೆಂಗೆ ಕುಪ್ಪಿ ಆಗದರೆ ಹೊಡಿಯಾವತ್ತೋಳಿ ಹೇಳ್ತಾ ಹೆದರಿಕಿದ್ದರೆ ಪಿ ವಿ ಸಿ ಪೈಪಿನ ಓಟೆ ಇದೆಲ್ಲ ಮದ್ದು ಗುಡಿಸಲಕ್ಕು. ಮತ್ತು ಮೆಟ್ಟೋದಕ್ಕೆ ಕಾಲಿಂದ ಬೀಳವ ಕಾಲಿಗೆ ಕಟ್ಟಿ ನೋಡ್ಲಕ್ಕು, ಎದುರಿನ ಕೈಯ ಮಡಿಸಿ ನೋಡ್ಲಕ್ಕು, ಹಿಂದಣ ಕಾಲಿಂದ ಎದುರಿನ ಕೈಗೆ ಬಳ್ಳಿ ಕಟ್ಟಿ ನೋಡ್ಲಕ್ಕು ಎಲ್ಲ ಸುಮಾರು ವಿವರವಾಗಿ ಎಲ್ಲ ಹೇಳಿದಪ್ಪ. ಹೇಳಿದರೂ ಆ ಮನುಷ್ಯಂಗೆ ಗೊಂತಾತಿಲ್ಲ. ಅಲ್ಲ ಶಂಬಟ್ಟಜ್ಜ ನಿಮಗೆ ಒಂದು ವಿಡಿಯೋ ಮಾಡಿ ಕಳಿಸಿ. ಹೇಗೆ ವಿಡಿಯೋ ಮಾಡಿ ಕಳಿಸಿ, ಎನಗೆ ಅದು ಹೇಳಿದರೆ ಸರಿ ಅರ್ಥ ಆಗುತ್ತಿಲ್ಲ ಹೇಳಿ ಹೇಳಿದ. ಹಾಗೆ ಈ ಶಂಬಟ್ಟಜ್ಜ ಅಂತ ಮಾಡಿದ ಹೇಳಿದರೆ ದನದ ಬಾಯಿ ಒಡಸಿ ಕುಪ್ಪಿಯ ಹಿಂಗೆ ಚಳ್ಳಿ ಮದ್ದು ಕುಡಿಯೋ ಸೀನು. ಎರಡನೇ ದನದ ಬಾಯಿ ಒಡಸಿ ಲೆಂಕ್ರಿ ಎದುರಿನ ಈಚೋಡಿನ ಹಿಂಗೆ ಒಕ್ಕಿಸಿ ಹಿಂಗೆ ಕುತ್ತ ಮಾಡಿದ ಸೀನು ಎಲ್ಲ ವಿಡಿಯೋ ಮಾಡಿದ. ದನದ ಮೆಟ್ಟುತ್ತ ಕಾಲು ಎದುರಿನ ಕಾಲಿಂದ ಹಿಂದಿರಣ ಕಾಲಿಗೆ ಒಂದು ಬಳ್ಳಿ ಹಾಕಿದ ಒಂದು ಫೋಟೋ, ಎದುರಿನ ಕೈಯ ಹೀಗೆ ಮಡಿಸಿ ಕಟ್ಟಿದ ಒಂದು ಫೋಟೋ, ದನದ ಬೀಳವ ಕಾಲಿಂಗೆ ಕಟ್ಟಿದ ಒಂದು ಫೋಟೋ ಎಲ್ಲ ತೆಗೆದ ವಿಡಿಯೋ. ಒಂದು ಫೋಟೋವು ಎಲ್ಲ ವಿಡಿಯೋನೇ ತೆಗೆದ. ತೆಗೆದಿಕ್ಕಿ ಇದರ ಅವನ ಭಾವನ ತಮ್ಮಂಗೆ ಮೆಸೇಜ್ ಮಾಡಿದ. ಅದು ಮೆಸೇಜು ಇಷ್ಟುದ್ದಾತಿದೆ ವಿಡಿಯೋ, ಅದು ಹೋಗ್ತಿಲ್ಲ. ಹಾಗೆ ಅದರಲ್ಲ ಅಲ್ಲಿಂದಲೇ ಕಡಕ ಕಡಕ ಸಣ್ಣ ಮಾಡಿ ಸಣ್ಣ ವಿಡಿಯೋ ಆದರೆ ಹೋಗ್ತದೆ ಮೊಬೈಲಲ್ಲಿ ಬೇಗ. ಹಾಗೆ ಇದು ಹಿಂಗೆ ಮಾಡೋಕ್ಕು ಇದು ಹಿಂಗೆ ಮಾಡೋಕ್ಕು ಎಲ್ಲ ಬರದ. ಅವನಿಗೆ ಎರಡು ಸರ್ತಿ ಹೇಳಿ ಹತ್ತಿದ್ದು, ಮೂರನೇ ಸರ್ತಿ ಹಾಕು ಎಲ್ಲ ಫೋಟೋದಗಳ ವಿವರವಾಗಿ ಬರೆದು ಅವನ ಭಾವಂಗೆ ಕಳಿಸಿದ. ಹಿಂಗೆ ಒತ್ತಿಯ ಕ್ಲಂಕ್ಲಂಕ್ಲಂಕನೇ ಎಲ್ಲ ಫೋಟೋಂಗೆ ಹೋದ್ತು. ಬರೆದು ಅದು ಹೋಯ್ದೇ ಇಲ್ಲ, ಅದು ಬರೆದು ಒತ್ತೆಕ್ಕರು ಗುಂತಿರಡದು ಫೋಟೋ ಎಲ್ಲ ಹೋತು, ಬರದನ್ನು ಹೋಯ್ದಿಲ್ಲ. ಭಾವಂಗೆ ಅವಂಗೆ ಹಿಂಗೆ ಫೋಟೋ ಮಾತಾಡಿದ್ರೆ ರಜ್ಜ ಅಂದಾಜಾದರದೇ ಪೂರ್ತಿ ಮಾಹಿತಿ ಅವಂಗೆ ಸಿಕ್ಕಿದ್ದಿಲ್ಲ.
ಅವನ ಫೋಟೋ ಅವನ ಫ್ರೆಂಡಿಗೆ ಕಳಿಸಿದ ಇದು ಹಿಂಗೆ ಮಾಡಿದರೆ ಹೇಗೆ ಹೇಳಿ ಅವ ಬರೆದು ಕಳಿಸಿದ ಈ ಶಂಬಟ್ಟಜ್ಜ ಕುಪ್ಪಿಲಿ ಹೀಗೆ ಬಾಯ ಗದದ ದೊಂಡೆಯೊಳಗೆ ಕುತ್ತೋದು ಎದುರಿನ ಕೈಯ ಮಡಿಸಿ ಕಟ್ಟೋದು ಈ ಫೋಟೋಂಗೆಲ್ಲ ಮತ್ತೊಬ್ಬನ ಮೊಬೈಲ್ ಕಟ್ಟು ಅದರಲ್ಲಿ ಇದು ಹಿಂಗೆ ಮಾಡಿದರೆ ಹೇಗೆ ಹೇಳಿ ಅವ ಒಂದು ಹಾಕಿದ್ದಕ್ಕೆ ಹೇಗೆ ಮಾಡೋಕ್ಕೋದಲ್ಲಿ ಅವನ ಹತ್ರ ಕೇಳಿದ್ದು ಈ ಮೊಬೈಲ್ನ ಭಾಷೆಯಲ್ಲಿ ಅಂತೂ ಆ ಫೋಟೋ ಹತ್ತಿಂದ ಇತ್ತು ಇತ್ತಿಂದ ಹತ್ತೆ ಹೋಗಿ 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 ಇವೇನು ಕರಾವಳ ಕೊಡತಕ್ಕೆ ಹೀಗೆ ಕಟ್ಟುವ ಟ್ರಿಕ್ ಕೊಡಿ ಅವಕ್ಕೆ ಗೊತ್ತಾ ಇದ್ದಿಲ್ಲ ಕೂಡಲೆ ಅದರಿಂದ ಒಳ್ಳೆ ತಿಳುವಳಿಕೆ ಇದ್ದವ ಇನ್ನೊಬ್ಬ ಹೇಳಿದ ಊರದನವನ್ನು ಶಿಕ್ಷೆ ಒಳ್ಳೆ ದ್ರೋಹ ಕೊಡೋದು ಕಸಾಯಿಖಾನೆ ಕೊಂಡೋಗೋ ದೃಶ್ಯ ಎಲ್ಲ ಹೇಳಿ ಅವತ್ತೆ ಪಬ್ಲಿಗೆ ಊರಿಡೀ ಹಬ್ಬಿತ್ತಿದ ಹೇಗೆ ಎಲ್ಲಿದ್ದರೂ ಇವನನ್ನು ಕೂಡಲೇ ಕಂಡು ಹಿಡಿಯಿರಿ ಕೂಡಲೇ ಇವನಿಗೆ ಬಡೀರಿ ತಾರಾಮಾರ ಮೆಸೇಜ್ ಹೋದದ್ದು ಇವನ ಶಂಬಟ್ಟಜ್ಜನ ಮೊಬೈಲಿಗೆ ಎತ್ತಿತ್ತು ಶಂಬಟ್ಟಜ್ಜ ಹೇಳಿ ಅವಕ್ಕೆ ಗುರುತಿಲ್ಲದ ಕಾರಣ ಗೊತ್ತಾ ಇದ್ದಿಲ್ಲ ಏನೇ ಆ ಫೋಟೋ ಕಂಡಿದ್ದೆ ಏನೇ ಗುರುತಿರ್ತಿತ್ತು ಹಾಗೆ ಶಂಬಟ್ಟಜ್ಜ ಹೆದರಿ 25 ದಿನ ಮನೆಯ ಒಳಗೆ ಕೂಯಿದ ಈ ಮೊಬೈಲಿನ ಅವಸ್ಥೆಯಲ್ಲಿ ಕೆಲವು ಮೆಸೇಜ್ ಕಳಿಸುವ ಅವಸ್ಥೆಯಲ್ಲಿ ಒಂದೊಂದು ಆಗಿ ಹೋಗೋದು ಕಾಮ ಹರೇ ರಾಮ.